ಟ್ರೀಟ್ ಮಾಡ್ತಾ ಇದೀವಿ. ಅದು ಮೆಡಿಸಿನ್ ಮೂಲಕ ಆಗಿರ್ಬೋದು ಮತ್ತು ಊಟದ ಸಮಸ್ಯೆ ಮೂಲಕ ಆಗಿರ್ಬೋದು. ಹಾಗೆ ಎಲ್ಲಾ ನಮ್ಮ ಎಲ್ಲಾ ತಾಲೂಕಿನಿಂದ ಬಂದಂತ ಆರೇಡಿಗ ಸಮಾಜದ ಹಿರಿಯರಾಗಿರ್ಬೋದು ಯುವಕರಾಗಿರ್ಬೋದು ಎಲ್ಲರೂ ಸೇರಿ ಇವತ್ತು ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಯಾರೋ ಒಬ್ಬರು ಮಾಡಿದ ಕೆಲಸ ಅಲ್ಲ. ಇವತ್ತು ಈ ಗುಲ್ಬರ್ಗ ಜಿಲ್ಲೆಯಂತ ಎಲ್ಲಾ ತಾಲೂಕು ಜೋರ್ಜ್ ಆಗಿರ್ಬೋದು, ಪುಟ್ಟಾಪುರ ಆಗಿರ್ಬೋದು, ಅಫಲ್ಪುರ ಆಗಿರ್ಬೋದು, ಜೇಡಂ ಆಗಿರ್ಬೋದು, ಎಲ್ಲಾ ತಾಲೂಕು ಆಳಂದ ಆಗಿರ್ಬೋದು, ಎಲ್ಲಾ ತಾಲೂಕಿನ ಸಮಾಜ ಬಾಂಧವರು ಸೇರಿ ಒಂದು ಒಳ್ಳೆ ಸಂದೇಶವನ್ನು ಕೊಡೋ ನಿಟ್ಟಿನಲ್ಲಿ ಈ ತರ ಒಂದು ವಿಜೃಂಭಣೆಯಿಂದ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಆಚರಣೆ ಜಯಂತಿ ಆಚರಣೆ ಮಾಡಲಾಗಿದೆ. ಸಮಾಜದವರು ಎಲ್ಲರೂ ಎಲ್ಲ ತಾಲೂಕದವರು ಎಲ್ಲ ತಾಲೂಕ ಮತ್ತು ಎಲ್ಲ ಸಮಾಜ ಬಾಂಧವರು ಸೇರಿ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅಂತಂದ್ರೆ ಅವರು ಒಂದೇ ಜಾತಿ ಧರ್ಮಕ್ಕೆ ಸೀಮಿತ ಆದವರಲ್ಲ. ಅವರ ಒಂದು ಸಂದೇಶ ಎಲ್ಲ ಮಾನವ ಕುಲಕ್ಕೆ ಒಳಿತಾಗುವ ನಿಟ್ಟಿನಲ್ಲಿ ಅವರು ಸಾರಿದಂತ ಸಂದೇಶ ಮತ್ತು ಅವರು ವಿಭಿನ್ನವಾದಂತ ಒಂದು ಕ್ರಾಂತಿ ಮಾಡಿದಂತ ಒಂದು ಏನು ಕೇರಳದಲ್ಲಿ ತುಳಿತಕ್ಕೆ ಒಳಪಟ್ಟಂತವರಿಗೆ ಮತ್ತು ದೌರ್ಜನ್ಯಕ್ಕೆ ಒಳಪಟ್ಟಂತವರಿಗೆ ಪರವಾಗಿ ಅವರು ಶಾಂತಿ ರೀತಿಯಿಂದ ಇವತ್ತು ಮೇಲ್ವರ್ಗದವರ ಜೊತೆಯಲ್ಲಿ ಸಂಘರ್ಷಕ್ಕೆ ಇಳಿಲಾರದೇನೆ ಅವರದೇ ಆದಂತ ರೀತಿಯಲ್ಲಿ ಇವತ್ತು ದೇವಾಲಯಕ್ಕೆ ಪ್ರವೇಶ ಮಾಡಿಕೊಡ್ಲಿಲ್ಲ ಅಂತಂದ್ರೆ ಹೊಸ ದೇವಾಲಯ ನಿರ್ಮಾಣ ಮಾಡಿ ಇವತ್ತು ಸಮಾನತೆಯನ್ನು ತಂದುಕೊಟ್ಟಂತ ಮತ್ತು ಎಲ್ಲರಿಗೂ ಶಿಕ್ಷಣದ ಮಹತ್ವವನ್ನು ಹೇಳಿಕೊಟ್ಟು ಇವತ್ತು ಕೇರಳನೇ ಇಡೀ ದೇಶದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಶಿಕ್ಷಣದಲ್ಲಿ ಇರುವ ಕಾರಣ ನಾರಾಯಣ ಗುರುಗಳು ಈ ರೀತಿ ಅವರು ತುಳಿತಕ್ಕೆ ಒಳಪಟ್ಟವರು ಹಿಂದುಳಿದವರಿಗೆ ಮೇಲೆತ್ತುವ ಕೆಲಸ ಮಾಡಿರೋದ್ರಿಂದ ಇವತ್ತು ಇಡೀ ಮಾನವ ಕುಲಕ್ಕೆ ಅವರು ಒಂದು ಪ್ರಸ್ತುತವಾದಂತಹ ವಿಚಾರ ಅವರು ಕೊಟ್ಟಿರೋದ್ರಿಂದ ಎಲ್ಲರೂ ಸೇರಿ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಮತ್ತು ಕೇರಳ ಮತ್ತು ಕೊಡಗಿನಲ್ಲಿ ಪ್ರವಾಹದಿಂದ ಪೀಡಿತರಾದವರಿಗೆ ನೆರವು ಆಗೋ ದೃಷ್ಟಿಯಿಂದ ಇವತ್ತು ಹಣ ಸಂಗ್ರಹ ಮಾಡಿ ಅವರಿಗೂ ಕೂಡ ಒಂದು ಸಹಾಯ ಈ ಕಾರ್ಯಕ್ರಮ ಜಯಂತಿ ಮೂಲಕ ಆಗಬೇಕು ಅಂತದ್ದು ಒಂದು ಒಳ್ಳೆ ವಿಚಾರ. ಇವತ್ತು ನಮ್ಮ ಸಮಾಜಕ್ಕೂ ಎಲ್ಲ ಮುಖಂಡರು ಮಾಡಿದ್ದಾರೆ, ಅದಕ್ಕೆಲ್ಲ ಜನ ಸಹಕಾರ ಕೊಡ್ತಾ ಇದ್ದಾರೆ. ಇವತ್ತು ನನ್ನ ಪರವಾಗಿ ಸಮಾಜದ ಪರವಾಗಿ ಎಲ್ಲರಿಗೂ ಜಿಲ್ಲೆ ಜನತೆಗೆ ಸ್ವಾಮಿ ನಾರಾಯಣ ಗುರುಗಳ ಜಯಂತಿಯ ಶುಭಾಶಯಗಳನ್ನು